ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹೂವು ಇರ್ಬೋದು, ಪಕ್ಷಿಗಳಿರ್ಬೋದು, ಒಂದು ಒಳ್ಳೆ ವಾತಾವರಣದಿಂದ ಇದ್ದಾಗ ಖುಷಿ ಕೂಡ ಆಗುತ್ತೆ. ಆ್ಯಂಡ್ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ತಕ್ಷಣ ಹೋಗಬೇಕು ಅನ್ಸೋದು ಕಿಚನ್ಗೆ, ಯಾಕಂತಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾಗತ್ತೆ, ತಿಂಡಿ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ಎಸ್, ಇವತ್ತಿನ ತಿಂಡಿ ಇಡ್ಲಿ ಆಗಿತ್ತು. ಇಡ್ಲಿನ ಸ್ವಲ್ಪ ಏನಂತಾರೆ ಕಲರ್ಫುಲ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಅಂತ ಸ್ವಲ್ಪ ಸ್ಮೈಲಿ ಅದು ಇದನ್ನೆಲ್ಲ ಹಾಕಿದ್ದೀನಿ. ಮಕ್ಕಳಿಗೆ ಈ ಥರ ತಿಂದರೆ ಇಷ್ಟ. ಆ್ಯಂಡ್ ಅಚಿಂತ್ಯ ದೊಡ್ಡ ಇಡ್ಲಿ ತಿನ್ನೋದಿಲ್ಲ, ಸೊ ಹಾಗಾಗಿ ಅವನಿಗೋಸ್ಕರ ಮಿನಿ ಮಿನಿ ಇಡ್ಲಿಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ಟೈಮ್ ನಂಗೆ ತುಂಬ ಕಡಿಮೆ ಇರುತ್ತೆ, 7 o'clock ಅಷ್ಟೊತ್ತಿಗೆ ಇಬ್ಬನ ಎಬ್ಬಿಸಿ ಅವ್ರನ್ನ ರೆಡಿ ಮಾಡೋ ಅಷ್ಟರಲ್ಲೇ ಆಲ್ರೆಡಿ 8 o'clock ಆಗಿಬಿಟ್ಟಿರುತ್ತೆ. ಸೊ 1 hourಲ್ಲಿ ಏನೇನು ಅಡುಗೆ ಸಾಧ್ಯ ಅಷ್ಟೆಲ್ಲ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಇಬ್ರಿಗೂ ಕೂಡ, ಸೊ ದೊಡ್ಡ ಟಿಫನ್ ಬಾಕ್ಸ್ ಏನಿದೆ ಅದು ನಿಶ್ಚಲ್ಗೆ, ಚಿಕ್ಕದೇನಿದೆ ಅದು ಅಚಿಂತ್ಯನ್ಗೆ. ಆ್ಯಂಡ್ ನಿಶ್ಚಲ್ಗೆ ಬನಾನನ ಕಟ್ ಮಾಡಿ ಹಾಕಬೇಕು, ಅಚಿಂತ್ಯನ್ಗೆ ಬನಾನ ಕಟ್ ಮಾಡಿ ಹಾಕಬಾರ್ದು. ಸೊ ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ ರೂಲ್ಸು. ಸೊ ಇಲ್ಲಿ ಸಾಂಬಾರು ಇಡ್ಲಿ ಮಾಡಿದ್ದೀನಿ. ಸೊ ಅವ್ರ ಸ್ಕೂಲ್ ಹೋದ ಮೇಲೆ ಚಟ್ನಿ ನಾವು ಮಾಡ್ಕೋತೀವಿ, ಬಿಕಾಸ್ ಅವ್ರ ಚಟ್ನಿ ತಿನ್ನೋದಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು 1.5 to 2 hours ಅಷ್ಟೇ ನಾನು ಮನೇಲಿದ್ದಿದ್ದು. ಇದನ್ನು ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇರೋಣಪ್ಪ ಅನ್ನೋ ಅಷ್ಟರಲ್ಲೇ ಅವನನ್ನು ವಾಪಸ್ ಕರ್ಕೊಂಬರೋ ಟೈಮ್ ಬಂದ್ಬಿಡುತ್ತೆ. ಸೊ ಅಚಿಂತಿನ ವಾಪಸ್ ಕರ್ಕೊಂಬರೋ ಟೈಮ್ ಬಂದಿತ್ತು. ಸೊ ಅವತ್ತು ಆ್ಯಕ್ಚುಲಿ ಸಂತೋಷ ಕೂಡ ಇರಲಿಲ್ಲ, ಬೇಗನೆ ಕೆಲಸಕ್ಕೆ ಹೊರಟೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾನೇ ಅವನನ್ನು ಕರ್ಕೊಂಬರೋ ಟೈಮ್ ಆಗಿತ್ತು. ಸೊ ಫಸ್ಟು ಪ್ಲೇ ಹೋಮ್ ಮಕ್ಕಳನ್ನ ಬಿಡ್ತಾರೆ, ಆಮೇಲೆ ಎಲ್ ಕೆ ಜಿ ಮಕ್ಕಳನ್ನ, ಐ ಮೀನ್ ನರ್ಸರಿ ಮಕ್ಕಳನ್ನ ಬಿಡ್ತಾರೆ, ಆಮೇಲೆ ಎಲ್ ಕೆ ಜಿ ಮಕ್ಕಳನ್ನ ಬಿಡೋದ್ರಿಂದ ತುಂಬ ಹೊತ್ತಾಯಿತು. ನಾನು ವೇಟ್ ಮಾಡ್ತಾನೇ ಇದ್ದೆ, ಬರಲೇ ಇಲ್ಲ ಅವನ ಹೊರಗಡೆಗೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಎಲ್ಲ ತಾಯಿಯಂದ್ರಿಗೂ ಬಹುಶಃ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸ್ತಾರೆ, ಮಕ್ಕಳು ಮನೇಲಿದ್ದಾಗಪ್ಪ ಸ್ಕೂಲ್ಗೆ ಹೋಗಲಿಪ್ಪ ಬೇಗನೆ ಅಂತ ಅನಿಸುತ್ತೆ. ಆ ಒಂದು 2 to 2.5 hours ಏನಿರುತ್ತೆ ಆಗ ನಾವು ಖಂಡಿತವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಆಟ ಸಾಮಾನನ್ನು ನಾವು ನೀಟಾಗಿ ಎತ್ತಿಟ್ಟಿರ್ತೀವಿ, ಬಂದ ತಕ್ಷಣ ಕಿತ್ತಿರ್ತಾರಲ್ವ, ನಮ್ಗೆ ಆ ಕಿತ್ತಿರೋದು ನೋಡಿ 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 ಅಭ್ಯಾಸ ಆಗಿ ಮನೆ ನೀಟಾಗಿದ್ರೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ನನಗೆ. ಸೊ ಅದೇ ಥರ ಬಹುಶಃ ಎಲ್ಲ ತಂದೆ ತಾಯಿಗಳಿಗೂ, ಬಹುಶಃ ತಾಯಿರಿಗೆ ಇದು ಸ್ಪೆಷಲಾಗಿ ಈ ಥರ ಆಗುತ್ತೆ ಅನಿಸುತ್ತೆ. ಬಿಕಾಸ್ ತಂದೆ ಮನೆಗಳಲ್ಲಿ ಕಡಿಮೆ ಇರ್ತಾರೆ, ಕೆಲಸ ಅದು ಇದು ಆಫೀಸ್ ಅಂತಿದ್ದಾಗ ಅಷ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದಾಗಿರಲ್ಲ, ತಾಯಿಗೆ ಬಹುಶಃ ಇದ್ರೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಮಕ್ಕಳು ಪುಟ್ಟ ಮಕ್ಕಳು ನೀವು ನೋಡ್ತಾ ಇರ್ಬೋದು, ತಾಯಿನ ಗೇಟಿಂದ ಹೊರಗೆ ನಿಂತ್ಕೊಂಡಿರ್ಬೇಕು, ಅಲೋ ಕೂಡ ಮಾಡೋದೇ ಇಲ್ಲ ಯಾರನ್ನೂ. ಆ್ಯಂಡ್ ಒಳಗೂ ಕೂಡ ನಾವು ಕರ್ಕೊಂಡು ಹೋಗೋಂಗಿಲ್ಲ, ಟೀಚರ್ಸೇ ಯಾವ ಪೇರೆಂಟ್ಸು ಐ ಡಿ ಕಾರ್ಡ್ ತೋರಿಸ್ಬೇಕು, ಪ್ರತಿ ಸಲ ಐ ಡಿ ಕಾರ್ಡ್ ತೋರಿಸ್ಬೇಕು. ಏನು ಅಂತಂದರೆ ತಂದೆ ತಾಯಿ ಬಿಟ್ಟು ಅಜ್ಜಿ ತಾತ ಹೋದರೂ ಕೂಡ ಪ್ರತಿ ಸಲ ಐ ಡಿ ಕಾರ್ಡ್ ತೋರಿಸ್ಬೇಕು ಅಂತ ಕೂಡ ಹೇಳ್ತಾರೆ. ಅದಕ್ಕೆಲ್ಲ ಒಳ್ಳೆಯದು ಮಕ್ಕಳಿಗೆ ಅಂತ, ಬಿಕಾಸ್ ಈಗಿನ ಕಾಲ ಹೇಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮಕ್ಕಳನ್ನು ತುಂಬ ಇಷ್ಟು ಜಾಗೃತವಾಗಿ ನೋಡಿಕೊಂಡು ಕೂಡ ಕಷ್ಟ ಅಂತ ಅನಿಸುತ್ತೆ. ಅಂಥದ್ದಲ್ಲಿ ಈ ಥರ ಸ್ಕೂಲವರನ್ನು ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಆ್ಯಂಡ್ ಮಕ್ಕಳನ್ನು ಇದು ಮಾಡ್ತಾರೆ ಅಂತಂದರೆ ಒಂಥರ ಖುಷಿಯಾಗುತ್ತೆ. ಇಲ್ಲಿ ಚಿಂತೆ ಈಗ ಬರ್ತಾನೆ ನೋಡಿ, ಇಲ್ಲಿ ಬಂದು ನೋಡಿ ಜೂಮ್ ಮಾಡಿದೆ, ಹುಡುಕ್ತಾ ಇದ್ದಾನೆ ಎಲ್ಲಿ 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 ಅಂತ. ಆ್ಯಕ್ಚುಲಿ ನಾನು ಹೋಗೋದಿರಲಿಲ್ವಲ್ಲ, ಸೊ ಹಾಗಾಗಿ ಅವನಿಗೆ ಗೊತ್ತಿಲ್ಲ ನಾನು ಬರ್ತೀನಿ ಇವತ್ತು ಅಂತ. ಅವ್ರ ಅಪ್ಪನ ಹುಡುಕ್ತಾ ಇದ್ದ, ಸೊ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅಚ್ಚು ಶಾಕ್ ಆಗೈತು, ಅಮ್ಮ ಅಚ್ಚು ಅಂತ ಹೇಳ್ತಾನೆ ನಿಂತ್ಕೊಂಡಿದ್ದಾನೆ. ಬಟ್ ತುಂಬ ಹೊತ್ತು ನಂಗೆ ಮಾಡೋಕ್ಕಾಗಲಿಲ್ಲ, ಅವನು ಕರ್ಕೊಂಡು ಬರಬೇಕಾಗಿತ್ತಲ್ವ. ಸೊ ಹಾಗಾಗಿ ಅವನು ಓಡ್ ಬರ್ತಾನೆ, ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿರುತ್ತೆ. ಸೊ ಮುಂದಿನ ಒಂದು ವಿಡಿಯೋ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈ ಸ್ಕೂಲ್ ಸ್ಪೆಷಾಲಿಟಿ ಅಂತಂದರೆ ಮಕ್ಕಳು ನಮ್ಮ ತಾತ ನಮ್ಮ ಅಜ್ಜಿ ಅಂತ ಹೇಳಿದ್ರು ಕೂಡ ಬಿಡೋದಿಲ್ಲ, ಅವರು ಐ ಡಿ ಕಾರ್ಡ್ ಮೇಲೇ ಬಿಲೀವ್ ಮಾಡ್ತಾರೆ. ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಬಿಡ್ತೀವಿ ಅನ್ನೋ ಥರ ಹೇಳ್ತಾರೆ. ಓ ಎಸ್, ನಾನು ಬಂದ ಎಸ್. ಇವನಿಗೂ 3 hours ಡಿಫ್ರೆನ್ಸು, ಸೊ 2 hours ಡಿಫ್ರೆನ್ಸು, 1 o'clock ಬಂದುಬಿಡ್ತಾನೆ ಇವನು. ಇವ್ನು 3 o'clockಗೆ ನಿಶ್ಚಲ್ ಬರ್ತಾನೆ. ಸೊ ಬಂದ ಮೇಲೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ. ಇದು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡಿದ್ದು. ಆ್ಯಕ್ಚುಲಿ ಇದು 3 days ವ್ಲಾಗ್ ನಾನು ಮಾಡಿದ್ದು. ಫ್ರೈಡೇ ಅವನ ಕರ್ಕೊಂಡ್ಬಂದು, ಸ್ಯಾಟರ್ಡೆ ಅವರಿಬ್ಬರು ರಜಾ ಇರುತ್ತೆ. ಸೊ ಮನೇಲಿದ್ದರೆ ಹೇಗಿರ್ತಾರೆ ನೋಡಿ, ಇದೆಲ್ಲನೂ ಕಿತ್ಕೊಂಡು ಕೂತಿರ್ತಾರೆ. ಎಲ್ಲ ಕೂಡ ಮನೇಲಿ ಅವತ್ತು ಕೂತ್ಕೊಂಡು ಏನೇನು ಮಾಡಬೇಕು, ಅವ್ರಿಗೆ ಏನೇನು ಆಟ ಆಡಿಸ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀವಿ ನಾವು. ಸೊ ಸಂತೋಷ್ ಮಕ್ಕಳ ಜೊತೆ ಬ್ಯುಸಿ ಇದ್ದಾಗ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಜೊತೆಗೆ ನಾನು ಮನೇಲಿ ಏನಾರು ಮಾಡ್ಕೊಳ್ತಾ ಇದ್ದಾಗ, ಮಕ್ಕಳ ಜೊತೆ ಕೆಲಸ ಆಟ ಆಡಿನ ಆಡ್ಕೊಳ್ತಿದ್ದಾಗ, ಸಂತೋಷ್ ಅವ್ರ ಕೆಲಸನ ಮಾಡ್ಕೋತಾ ಇರ್ತಾರೆ, ಆಫೀಸ್ ಕೆಲಸ ಅಥವಾ ಮನೆ ಕೆಲಸದಲ್ಲೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ
ಮಕ್ಕಳಿರೋ ಮನೆಯಲ್ಲಿ ಬರೀ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಕಷ್ಟ. ಎಷ್ಟೇ ನಾವು ಮೇಡ್ಗಳನ್ನ ಇಟ್ಕೊಂಡು ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ರು ಕೂಡ ಏನಂತಂದರೆ ಮನೆಯಲ್ಲಿ ಬೇರೆ ಕೆಲಸಗಳು ತುಂಬ ಇರುತ್ತಲ್ವಾ, ಸೊ ಅದರಲ್ಲಿ ನಮ್ಮ ಪಾರ್ಟ್ನರ್ ಅನ್ನೋರು ಹೆಲ್ಪ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕೆಲವ್ರ ಮನೇಲಿ ಇದಾಗಲ್ಲ, ಮಾಡಲ್ಲ ನಮಗೆ ಹೆಲ್ಪು ಅಂತ ಕೂಡ ಹೇಳ್ತಾರೆ. ಬಟ್ ಯಾರಾದರೂ ಗಂಡಸರು ನೋಡ್ತಾರೆ, ದಯವಿಟ್ಟು ಮಾಡಿ, ಹೆಣ್ಮಕ್ಳಿಗೂ ಕೂಡ ಕಷ್ಟ ಆಗುತ್ತೆ ಕೆಲಸಗಳಲ್ಲಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ರೊಟೀನ್ ವೀಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸಂಡೇಸ್ ಇರ್ಬೋದು, ಸ್ಯಾಟರ್ಡೇಸ್ ಇರ್ಬೋದು, ನಾವು ಯಾವತ್ತೂ ಕೂಡ ಮಕ್ಕಳನ್ನ ಬೋರ್ ಆಗೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ಮಂಡೇ ಟು ಫ್ರೈಡೇ ಅವ್ರು ಸಿಕ್ಕಾಪಟ್ಟೆ ಓದಿರ್ತಾರೆ. ನನ್ನ ದೊಡ್ಡ ಮಗ ಅಂತೂ ಆಟ ಆಡೋದಕ್ಕೆ ಬಿಡದೇ ಇಲ್ಲ ನಾನು ಅದನ್ನ. ಬಿಕಾಸ್ ಏನಂತಂದರೆ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಮಳೆ ಇರುತ್ತೆ, ಫ್ರೆಂಡ್ಸು ಕೂಡ ಇಲ್ಲೆಲ್ಲ ಇರೋದಿಲ್ಲ. ಇದಕ್ಕೆ ತುಂಬ ಟಿವಿ ನೋಡ್ತಾ ಇರ್ತಾನೆ. ಸೊ ನಾನೇನು ಮಾಡ್ತಿರ್ತೀನಿ, ಅವನಿಗೆ ಡ್ರಾಯಿಂಗ್ ಮಾಡಿಸ್ತಾ ಇರ್ತೀನಿ, ಆ ಥರ ಏನಾದರೂ ಆಟಗಳು ಅಥವಾ ಬೇರೆ ಥರ ಅವನಿಗೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಟಿವಿ ಸ್ವಲ್ಪ ಕಡಿಮೆ ತೋರಿಸ್ತಾ ಇದ್ದೀನಿ, ಅವ್ನು ಆಲ್ರೆಡಿ ಸ್ಪೆಕ್ಟಕಲ್ಸ್ ಬಂದುಬಿಟ್ಟಿದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಕತ್ಲಾಗ್ತಾ ಇದೆ. ಸಾಯಂಕಾಲ ಅಂತ ಅಂದಾಗ ಸ್ವಲ್ಪ ಚಳಿ ಇತ್ತು, ಸೊ ಹಾಗಾಗಿ ಮಕ್ಕಳನ್ನ ಫುಲ್ಲು ಕವರ್ ಮಾಡ್ಕೊಂಡು ಕರ್ಕೊಂಡು ಹೋದೆ. ಆದರೂ ಕೂಡ ನಮ್ಮ ಮಗ ನೋಡಿ ಅಂತೂ ಸ್ವೆಟರ್ ಹಾಕ್ಕೊಳ್ಳೋದೇ ಇಲ್ಲ. ಸೊ ರಾಯರ್ ಸನ್ನಿಧಾನಕ್ಕೆ ಹೋಗಿ ನಾವು. ಸೊ ಪ್ರತಿ ನನ್ನ ವ್ಲಾಗೆಲ್ಲ ನೀವು ನೋಡಿರ್ತೀರಾ. ಸೊ ನನ್ನ ಮಕ್ಕಳಿಗೆ ಇಲ್ಲಿಂದ ಗೊತ್ತಾಗಲಿ ದೇವರು ಅದು ಇದು ಅನ್ನೋದೆಲ್ಲ ಗೊತ್ತಾಗಲಿ. ಬಿಕಾಸ್ ನಿಶ್ಚಯ ಹೇಳ್ತಾ ಇರ್ತೇನೆ, ಯಾಕೆ ಮೂರು ದೇವರಿದೆ ಅಂತ ಹೇಳ್ತಾನೆ. ಜೀಸಸ್ ಯಾಕಿದೆ, ಅಲ್ಲ ಯಾಕಿದೆ, ನಮಗೆ ಗೋವಿಂದ ಯಾಕಿದ್ದಾನೆ, ಸೊ ಹೀಗೆ ಪ್ರಶ್ನೆಗಳೆಲ್ಲ ಕೇಳ್ತಾ ಇರ್ತಾನೆ. ಸೊ ದೊಡ್ಡವ್ರು ಆಗ್ತಾ ಆಗ್ತಾ ಸೊ ಆಬ್ವಿಯಸ್ಲಿ ಅವ್ರಿಗೆ ಪ್ರಶ್ನೆಗಳು ಸಾಕಷ್ಟು ಬರುತ್ತೆ, ಅದೆಲ್ಲದಕ್ಕೂ ನಾವು ಉತ್ತರಗಳನ್ನು ಕೊಡಬೇಕು. ಆ್ಯಂಡ್ ಎಲ್ಲದರ ಬಗ್ಗೆ ಕೂಡ ನಾವು ಅಷ್ಟೇ ನೀಟಾಗಿ ಕೂಡ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ರಾಯರ ಒಂದು ಆರತಿ ಆಗ್ತಾ ಇತ್ತು, ನಾವು ಹೋದಾಗ ತುಂಬ ಖುಷಿ ಆಯಿತು. ಯಾಕಂತಂದರೆ ನಾವು ಹೋದಾಗಲೇ ಅಷ್ಟೊಂದು ಜನ ಆಲ್ರೆಡಿ ಇದ್ದು, ನಾವು ಹೋಗ್ತಾ ಇದ್ದಾಗ ಮಹಾಮಂಗಳ ಆರತಿ ಕೂಡ ಆಗ್ತಾ ಇತ್ತು. ಸೊ ಮಕ್ಕಳು ಕೂಡ ಖುಷಿಯಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇತ್ತ. ಆ್ಯಂಡ್ ನಮ್ಮ ಏರಿಯಾದಲ್ಲಿ ನಾವು ಮಂತ್ರಾಲಯ ರಾಯರ ಮಂದಿರ ಇರೋದ್ರಿಂದ ನಮಗೆ ಹತ್ತಿರ, ನಮಗೆ ಪಕ್ಕದ ರೋಡಲ್ಲೇ ಇರೋದ್ರಿಂದ ನಮಗೇನು ತುಂಬ ದೂರ ಹೋಗ್ಬೇಕಾಗಿಲ್ಲ. ನಮ್ಮ ಏರಿಯಾ ದೇವಸ್ಥಾನಗಳ ಏನಂತಾರೆ ತಾಣ ಅಂತ ಹೇಳ್ಬೋದು. ಇಲ್ಲಿ ಇಲ್ಲದೇ ಇರುವಂಥ ದೇವಸ್ಥಾನಗಳು ಇಲ್ಲವೇ ಇಲ್ಲ. ನಮ್ಮ ಏರಿಯಾ ಫೇಮಸ್ ದೇವಸ್ಥಾನಕ್ಕೆ. ಸೊ ತುಂಬ ಜಾಗಗಳಿಂದ ನಮ್ಮ ಏರಿಯಾಗೆ ಬರ್ತಾರೆ ಅಂತಂದರೆ ಹನುಮಂತ ನಗರಕ್ಕೆ ಬರ್ತಾರೆ. ಇಲ್ಲಿ ನಿಮ್ಮೆಲ್ರಿಗೂ ಗೊತ್ತಾ ಇದೆ, ಕಡಲೆಕಾಯಿ ಪರಿಷೆ ಆಗುತ್ತೆ, ದೊಡ್ಡ ಗಣೇಶನ ದೇವಸ್ಥಾನ ಇದೆ, ಸೊ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಇವೆಲ್ಲವೂ ಕೂಡ ನಮ್ಮ ಏರಿಯಲ್ಲಿ ಇರೋದರಿಂದ ನಮಗೆ ದೇವಸ್ಥಾನಗಳ ಕೊರತೆ ಇಲ್ಲ. ಸೊ ಹಾಗಾಗಿ ಆವಾಗವಾಗ ಖುಷಿ ಇರಲಿ, ನಮಗೆ ನೋವಿರಲಿ, ನಾವು ಒಂದು ರುಟೀನ್ ಅಂತ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸೊ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗೇ ಹೋಗ್ತೀವಿ. ವೀಕೆಂಡ್ಸ್ ಅಂತ ಅಂದಮೇಲೆ ಅಲ್ಲಿ ಕರ್ಕೊಂಡು ಹೋಗೇ ಹೋಗ್ತೀವಿ. ವೀಕ್ ಡೇಸ್ ಅಂತೂ ಎಲ್ಲೂ ಆಗಲ್ಲ, ನಾನು ಬ್ಯುಸಿ ಇರ್ತೀನಿ ಆ್ಯಂಡ್ ಸಂತೋಷ್ ಕೂಡ ಬ್ಯುಸಿ ಇರ್ತಾರೆ. ಸೊ ಮಕ್ಕಳಿಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡೋದು. ಸೊ ಟೂ ಡೇಸ್, ಆ ಟೂ ಡೇಸು ಅವ್ರಿಗೆ ಬೇಜಾರಾಗಬಾರ್ದು, ಅವ್ರು ವೇಟ್ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಬಹುಶಃ ಯಾರು ನನ್ನ ವಿಡಿಯೋ ನೋಡ್ತಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ, ಆಫ್ಟರ್ 12-13 days ನಾನು ಲಾಂಗ್ ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಕ್ಲೈಮೇಟ್ ಸ್ವಲ್ಪ ಸರಿ ಇಲ್ಲದಿರೋದ್ರಿಂದ ಮಕ್ಕಳಿಗೂ ಒಂದು ಸ್ವಲ್ಪ ಹುಷಾರು ತಪ್ತಾ ಇದ್ದಾರೆ. ಸೊ ಅವ್ರನ್ನ ಮೇಂಟೈನ್ ಮಾಡೋದು, ಕೆಲಸ, ಸೊ ಇದೆಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಈಗ ರೆಗ್ಯುಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ, ಸೊ ಸಂಡೇ ಈವ್ನಿಂಗ್ ನಾವು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ನೆ ಕೂಡ ಹೋಗಿದ್ವಿ ನಾವು. ಆಯ್ತು, ಸೊ ನೆನ್ನೆ ಕೂಡ ನಾವು ಅವ್ರ ಮನೆಗೆ ಹೋಗಿದ್ವಿ, ಪಾರ್ಕ್ ಮುಗಿಸ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಹೋಗಿದ್ವಿ. ಆ್ಯಂಡ್ ಈಗ ಅವ್ಳ ಮನೇಲಿ ಅವಳು ಕಟ್ ಮಿರ್ಚಿ ಮಾಡ್ತಾ ಇದ್ದಾಳೆ, ನಮ್ಮ ಮನೇಲಿ ನಾನು ಚೆನ್ನಾಗಿ ಚಾಟ್ ಮಸಾಲ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಹಾಗಾಗಿ ಅದನ್ನ ಪೋಟ್ಲ್ ಹಾಕ್ತಾರೆ. ಸೊ ಇಬ್ಬರು ಎರಡು ಚಾಟ್ಸು ಏನಿದೆ ಒಟ್ಟಿಗೆ ಅಲ್ಲೇ ಅವ್ರ ಮನೇಲಿ ಕುತ್ಕೊಂಡು ತಿನ್ನೋಣ ಅಂತ. ಸೊ ಇದು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಸೊ ಎರಡೆರಡು ಗಾಡಿ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ ಸಂತೋಷ್. ಮಕ್ಕಳು ದೊಡ್ಡವರಾದರೂ ಒಂದು ಗಾಡಿಯಲ್ಲಿ 4 ಆಗಲ್ಲ ಅಂತ. ಬಟ್ ಸ್ಟಿಲ್ ನಂಗೆ ಬೇಜಾರಾಗ್ಬಿಟ್ಟಿದೆ ಗಾಡಿ ಓಡಿಸಿ ಓಡಿಸಿ ಓಡಿಸಿ. ಸೊ ಹಂಗಾಗಿ ನಾನು ವೀಕೆಂಡ್ಸಲ್ಲಿ ಏನು ಮಾಡ್ತೀನಿ, ಜಾಗ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಟ್ಟಿಗೆ 4 ಹೊಟ್ಟೋಗೋಣ ಅಂತ ಹೇಳ್ತಾ ಇರ್ತೀನಿ. ಏನಂತಾರೆ, ಸಿಕ್ಕಾಪಟ್ಟೆ ಸೋಂಬೇರಿತನ ಬಂದುಬಿಡುತ್ತೆ ವೀಕೆಂಡ್ಸ್ ಬಂದುಬಿಟ್ರೆ ನನಗೆ. ಬಟ್ ಆದರೂ ಕೂಡ ಮಾಡೋ ಕೆಲಸಗಳೆಲ್ಲವನ್ನ ಮಾಡೇ ಮಾಡ್ತೀನಿ. ಬಟ್ ಇಂಥದ್ದೊಂದು ಸಣ್ಣ ಪುಟ್ಟ ಗಾಡಿ ಓಡಿಸೋದಿರ್ಬೋದು, ಹೊರಗಡೆ ಒಬ್ಬಳೇ ಹೋಗೋದಿರ್ಬೋದು, ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನನಗೆ. ಆ್ಯಂಡ್ ಇಲ್ಲಿಂದ 2 ನನ್ನ ತಂಗಿ ಮನೆ, ಆದರೂ ಕೂಡ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿಂದ ಮುಗಿಸ್ಕೊಂಡು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ವಲ್ಲ. ಸೊ ಹಾಗಾಗಿ ದೇವಸ್ಥಾನ ಮುಗಿಸ್ಕೊಂಡು, ಸೊ ಇಲ್ಲಿಂದ ನಾವು ಮನೆಯಿಂದ ಚಾಟ್ಸ್ನ ಪ್ರಿಪೇರ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅವಳು ಕೂಡ ಅವ್ರ ಭಾವಾಗೆ ಕಟ್ ಮಿರ್ಚಿ ಇಷ್ಟ ಅಂತಂದ್ಬಿಟ್ಟು ಕಟ್ ಮಿರ್ಚಿ ಮಾಡ್ತೀನಿ ಅಂತ ಅವ್ರ ಭಾವನ ಕರೆದಿದ್ಲು. ಆ್ಯಂಡ್ ಅದು ಕಟ್ ಮಿರ್ಚಿ ಅವಳಿಗೆ ಮಾಡೋಕ್ಕೆ ಸರಿಯಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಬರೀ ಮಿರ್ಚಿ ಬಜ್ಜಿ ಮಾಡಿದ್ಲು. ಸೊ ಮಕ್ಕಳಿಗೆ ಅಂತ ಕೇಕ್ ತರಿಸಿದ್ಲು. ಆ್ಯಕ್ಚುಲಿ
ಅವಳಿಗೂ ಅವಳ ಹಸ್ಬೆಂಡ್ಗೂ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅವ ಸುಮ್ಮನೆ ಒಂದೊಂದು ಪೀಸ್ ಯಾಕೆ ಎಲ್ರಿಗೂ ತರಿಸ್ಬೇಡ ಎಲ್ಲರೂ ತಿನ್ನೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ಲು. ಜಸ್ಟ್ ಸುಮ್ಮನೆ ಹಾಗೆ ಮಕ್ಕಳಿಗೆ ಒಂಥರ ಖುಷಿಯಾಗತ್ತೆ ಅಂತಂದ್ಬಿಟ್ಟು ಒಂದು ಕೇಕ್ ತರಿಸಿ ಹಾಗೆ ಮಾಡಿಸ್ತಾ ಇದ್ಲು. ಆ್ಯಂಡ್ ಆಲ್ರೆಡಿ ಸಾಮಾನುಗಳೆಲ್ಲ ಏನೋ ತರಿಸಿದ್ಲು. ಸೊ ಅದೆಲ್ಲ ಹಾಗೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಲ್ಲೆಲ್ಲ ಇಟ್ಟಿದ್ಲು. ಸೊ ಟೇಬಲ್ ಮೇಲೆ ಹಂಗೆ ಇಟ್ಬಿಟ್ಟಿದ್ಲು. ನನ್ನ ಮಗ ಬಂದರೆ ಎಲ್ಲ ಕಿತ್ತಾಕ್ತಾನೆ ಅಂತ ಗೊತ್ತಿತ್ತು ಅವಳಿಗೆ. ಸೊ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಜೋಡಿಸ್ಕೊಂಡು. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಕೇಕ್ ಇಷ್ಟ ಅಲ್ವಾ ಅಂತಂದ್ಬಿಟ್ಟು, ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಕೇಕ್ಸು, ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಒಬ್ವಿಯಸ್ಲಿ ಅಲ್ವಾ ಸ್ವಲ್ಪ ನಮಗೂ ಏಜ್ ಆಗ್ತಾ 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 ಕೆಲವೊಂದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಇರಬೇಕು. ಆ್ಯಂಡ್ ಯಾವ್ದ್ಯಾವ್ದು ಡಾಕ್ಟರ್ಸ್ ಹೇಳ್ತಾರೆ ಅದನ್ನೆಲ್ಲ ತಿನ್ನಬಾರ್ದು ಅಂತಾರೆ, ಅದನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇಬ್ಬರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಬರ್ಡೇ ಅಲ್ಲದೆ ಇದ್ರು ಬರ್ಡೇ ಸಾಂಗ್ನಂತೂ ಹೇಳೇ ಹೇಳಿದ್ವಿ ನಾವು. ಬಿಕಾಸ್ ನಾವು ಕೇಕ್ ತರಿಸಿದ್ದು ಎಲ್ಲರೂ ತಿನ್ನೋಣ ಅಂತ, ಒಂದು ಪೀಸ್ ತರಿಸೋದೇನು ಫುಲ್ ರೌಂಡ್ ಕೇಕ್ ತರಿಸ್ಬೋಣ ಅಂತ ಅವಳು ತಂದಿದ್ಲು. ಅವಳು ಮೋಹನ್ ಇಬ್ಬರೂ ತರಿಸಿದ್ರು. ಸೊ ಹಾಗಾಗಿ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಬಟ್ರೆ ಸ್ಕಾಚು ಏನೋ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು ಫ್ಲೇವರು. ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗಂತೂ ಅವಳು ಮನೆಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ. ಅದರಲ್ಲೂ ಕೂಡ ನಿಶ್ಚಲ್ಗಂತೂ ಅವ್ರ ಚಿಕ್ಕಮ್ಮ ಅಂತಂದರೆ ತುಂಬಾ ಇಷ್ಟ. ಏನು ಹೇಳ್ತೀವಿ, ಅವಳು ಕೂಡ ಅಷ್ಟೇ. ಅವಳ ದಿನ ಏನು ಶುರು ಮಾಡ್ತಾಳೆ ಅಥವಾ ಏನೇ ಮಾಡಿದ್ರು ಕೂಡ ನನ್ನ ಮಕ್ಕಳ ಫೋಟೋ ನೋಡೇ ಅವಳು ಮಾಡ್ತಾಳೆ. ಅವಳು ಮಗಳು ಅಷ್ಟು ಇಷ್ಟ ಚಿಂತೆ ಅಂತಂದ್ರೆ ಅವಳು ಏನೋ ಇಟ್ಕೊಂಡಿರ್ತಾಳೆ ಸ್ಪ್ರೇಗಳು, ಅದನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಆ್ಯಂಡ್ ಇಲ್ಲಿ ನಾವು ಏನು ಚಾಟ್ಸ್ ಮಾಡಿದ್ದೆ, ನಾನೇನು ಮಾಡ್ಕೊಂಡು ಬಂದಿದ್ದೆ, ತಲ್ಪ ಏನು ಮಾಡಿದ್ಲು ಅದನ್ನು ಈ ಶೇರ್ ಮಾಡಿಕೊಂಡು ನೋಡಿ ನೋಡಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನಿಮ್ ವಯಸ್ಸಿಗಿಂತ ಚೆನ್ನಾಗಿ ಮಾಡಿದ್ವಾ? ನಮ್ಮಪ್ಪ ಅದಕ್ಕೆ ಮಾತ್ರ ಅವತ್ತಿರ ಕೊಡದ್ದೇ ಇಲ್ಲ. ಸೊ ಇದು ಮುಗಿಸ್ಕೊಂಡು ಪಾರ್ಕಿಗೆ ಹೋಗಿ ನಾವು ಬರೋದು ತುಂಬ ಲೇಟ್ ಆಗಿಬಿಟ್ಟಿತ್ತು. 9 ಗಂಟೆ ಆಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ ಮಕ್ಕಳಿಗೆ ರೆಡಿ ಆಗಬೇಕಾಗಿತ್ತು. ಸೊ ಇನ್ನು ನಾನು ಆಗ 9 ಗಂಟೆಗೆ ಬಂದು ಏನು ಮಾಡೋದು ಅಂತಂದ್ಬಿಟ್ಟು, ಆಲ್ರೆಡಿ ಬಜ್ಜಿ ಅದು ಇದು ತಿಂದು ಆಲ್ರೆಡಿ ಹೊಟ್ಟೆ ತುಂಬಿತ್ತು. ಬಟ್ ಸ್ಟಿಲ್ ಸಂತೋಷ್ ಹೇಳೋದೇನಂತಂದರೆ, ನೀನು ತುಂಬ ಹೆವಿ ತಿಂದಿಲ್ಲ ಅಂತಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಇಡ್ಲಿ ಆದರೂ ತಿನ್ನು ಅಂತ ಅಂತಾರೆ. ಆ್ಯಂಡ್ ಆ್ಯಕ್ಚುಲಿ ಅವತ್ತು ನನಗೆ ಬೇರೆ ಏನು ತಿನ್ನೋ ಮನಸ್ಸು ಇರಲಿಲ್ಲ. ಆ್ಯಂಡ್ ಮಕ್ಕಳು ಬಜ್ಜಿ ಎಲ್ಲ ತಿನ್ನೋದು ಇಲ್ಲ, ಸೊ ಅವ್ರು ಏನೂ ತಿಂದಿರಲಿಲ್ಲ. ಆ್ಯಕ್ಚುಲಿ ನಾವಷ್ಟೇ ಬಜ್ಜಿ ತಿಂದಿದ್ದು. ಸೊ ಹಾಗಾಗಿ ಮಕ್ಕಳಿಗೆ ಇನ್ನು ರಾತ್ರಿ ಹೊತ್ತು ಇನ್ನೇನು ಕೊಡಿಸೋದು ಅಂತಂದ್ಬಿಟ್ಟು ನಿಶ್ಚಲ್ ನಾನು ಇಡ್ಲಿ ತಿನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು. ಇನ್ನು ನಾನು ಅಚಿಂತ್ಯ ಇಡ್ಲಿ ತಿಂದ್ವಿ. ನಿಶ್ಚಲು ಇನ್ನೇನು ಮಾಡ್ತಾನೆ, ಇನ್ನೇನು ಆಪ್ಷನ್ ಇಲ್ಲ. ಬಿಕಾಸ್ ನಾವು ಎಣ್ಣೆ ಐಟಮ್ ಏನು ತೊಗೋಬಾರ್ದು ಅಂತ ಹೇಳಿದ್ರು ಕೂಡ ಅವ್ನು ಕೇಳಲಿಲ್ಲ. ಗೋಬಿ ಮಂಚೂರಿ ಅಂಥದ್ದೆಲ್ಲ ತೊಗೋಬಾರ್ದು ಬಿಕಾಸ್ ಇಟ್ಸ್ ಆಲ್ರೆಡಿ 9:00 ಆಗಿದೆ ಅಂತ ಅಂದಿದ್ದಕ್ಕೆ, ಜಸ್ಟ್ ದೋಸೆ ಆದರೂ ಕೊಡ್ಸಮ್ಮ ನಾನು ಇಡ್ಲಿ ತಿನ್ನಲ್ಲ ನಂಗೆ ಸೇರಲ್ಲ ಅಂತ ಹೇಳ್ದ. ಬಿಕಾಸ್ ಇತ್ತೀಚೆಗೆ ಏನಾಗ್ತಿದೆ, ಎಣ್ಣೆ ತಿಂದಾಗೆಲ್ಲ ಅವನಿಗೊಂಥರ ಗಂಟಲು ನೋವು ಆ ಥರ ಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ದೋಸೆನೂ ಬೇಡ ಅಂತ ಅಂದ್ವಿ. ಗೋಬಿ ಮಂಚೂರಿ ಇಂಥದ್ದೇ ಬೇಕು ಅಂತಾರೆ ಈಗಿನ ಮಕ್ಕಳು. ಹಾಗಾಗಿ ಅವ್ನು ದೋಸೆ ತಿಂದ. ಸೊ ಸಂತೋಷ್ ಏನೋ ರೋಟಿ ಕರಿನೋ ಏನೋ ತಿನ್ಕೊಂಡ್ರು. ಸೊ ಹಾಗೆ ಇಡ್ಲಿ ತಿಂದು ನಾವು ಕೂಡ ನಮ್ಮ ಏನಂತಾರೆ ಅವತ್ತಿನ ಡಿನ್ನರ್ನ ಅಲ್ಲಿ ಮುಗಿಸ್ಕೊಂಡ್ಬಿಟ್ವಿ. ಸೊ ನನ್ನ ಮಕ್ಕಳಿಗೆ ಏನು ಅಂತಂದರೆ, ಇಲ್ಲ ನಾನು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಬೇಕು, ಅದೇ ತಿನ್ನಬೇಕು, ಇದೇ ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ನನ್ನದೊಂದು ಪಾಲಿಸಿ ಇದೆ, ಪ್ರತಿ ಸಲಿನೂ ದೊಡ್ಡ ಹೋಟ್ಲೇ ತಿನ್ನಬೇಕು ಹಾಗೆಲ್ಲ ಕೇಳಬಾರ್ದು. ಬಿಕಾಸ್ ನಾವು ಬೆಳೆದಿರೋದು ಹಾಗೆ ಎಲ್ಲ ಥರನೂ ನೋಡಿದ್ದೀವಿ ನಾವು. ಆ ಕಡೆ ಒಳ್ಳೊಳ್ಳೆ ಹೋಟೆಲ್ಸಲ್ಲೂ ತಿಂದಿದ್ದೀವಿ. ಆ್ಯಂಡ್ ಜೊತೆಗೆ ಕೆಲವೊಂದ್ಸಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ದರ್ಶಿನಿಯಲ್ಲಿ ಕೂಡ ತಿಂದಿದ್ದೀವಿ. ಅಂತಂದರೆ ದರ್ಶಿನಿಯಲ್ಲಿ ತಿನ್ನಬಾರ್ದು ಅಂತ ಅಲ್ಲ, ಬಟ್ ಮಕ್ಕಳಿಗೆ ಎರಡರ ಎಕ್ಸ್ಪೀರಿಯೆನ್ಸು ಕೂಡ ಆಗಬೇಕು. ಯಾವಾಗಲೂ ನಾನು ಹೈಫೈಗೆ ಹೋಗಬೇಕು ಅಂತಂದರೆ ಅದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡಿಸ್ತೀನಿ. ಬಟ್ ಸಂತೋಷ ಆ ಥರ ಅಲ್ಲ, ಇವಾಗ ಏನು ಬೇಕನ್ನೋ ಕೊಡಿಸ್ಕೊಳ್ಳೋಣ ಅಂತಾರೆ. ಬಟ್ ಇಲ್ಲ, ನಾನು ಈ ವಿಷಯದಲ್ಲಿ ತುಂಬಾ ನನ್ನ ಮಕ್ಕಳನ್ನ ಏನು ಹೇಳ್ತಾರೆ, ಅವ್ರಿಗೆ ಎಲ್ಲ ಥರ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಈಗಲಿಂದ ಅವರು ಅದಕ್ಕೆ ಪಳಗಬೇಕು ಅಂತ ಅನ್ನೋದನ್ನು ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.